ಭಾರತ ಯು ಎ ಇ ನಡುವೆ ಹಣಕಾಸು ವ್ಯವಹಾರ ಈಸಿ ಡಾಲರ್ಗೆ ಡಿಪೆಂಡ್ ಆಗುವಂತಿಲ್ಲ ಉಭಯ ದೇಶಗಳು ಮೋದಿ ಮಾತಿಗೆ ತುಟಿಕ್ ಪಿಟಿಕ್ ಅನ್ನಲಿಲ್ಲ ಯು ಎ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಸ್ ವೀಕ್ಷಕರೇ ಅರಬ್ ಒಕ್ಕೂಟದ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ ಭಾರತ ಇನ್ಮೇಲೆ ಹಣಕಾಸು ವ್ಯವಹಾರವನ್ನು ಮಾಡಬೇಕು ಅಂದರೆ ಯಾವ ಕಾರಣಕ್ಕೂ ಬೇರೆ ಅಂದರೆ ಡಾಲರ್ಗೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಮೇಯ್ನು ವಿದೇಶಕ್ಕೆ ಹೋದಾಗ ತೊಂದರೆ ಆಗೋದು ಇಲ್ಲಿಂದ ಕರೆನ್ಸಿ ತಗೊಂಡು ಹೋಗ್ಬೇಕು ಫಾರಿನ್ ಎಕ್ಸ್ಚೇಂಜು ಅಂದರೆ ಕರೆನ್ಸಿ ಎಕ್ಸ್ಚೇಂಜಲ್ಲಿ ಹಣ ತಗೊಂಡು ಹೋಗ್ಬೇಕು ಅದು ಗೊಂದಲ ಇವೆಲ್ಲ ಗೊಂದಲಗಳು ಬೇಡ ಭಾರತದ ಯು ಪಿ ಐಯನ್ನೇ ಬಳಸಿ ಯು ಎ ಐನಲ್ಲಿ ವಹಿವಾಟನ್ನು ಮಾಡ್ಬೋದು ಹಾಗೆ ಭಾರತದ ಜೊತೆ ಯಾವುದೇ ವ್ಯವಹಾರವನ್ನು ಮಾಡಬೇಕಂದ್ರೆ ಯು ಎ ಎಲ್ಲಿರುವಂಥ ಭಾರತೀಯರು ಕೂಡ ಅಥವಾ ಯು ಎ ಐ ನಾಗರಿಕರು ಕೂಡ ಆರಾಮ್ಸೆ ತಮ್ಮ ಕರೆನ್ಸಿಯನ್ನೇ ಬಳಸ್ಬೋದು ಇಂಥ ಒಂದು ಮಹತ್ವದ ಹೆಜ್ಜೆಯನ್ನು ಮಹತ್ವದ ಒಪ್ಪಂದವನ್ನು ಭಾರತ ಯು ಎ ಇ ಜೊತೆ ಮಾಡಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಸ್ತಾಪಕ್ಕೆ ಯು ಎ ಇ ಯಾವುದೇ ರೀತಿಯ ತುಟಿಕ್ ಪಿಟಿಕ್ ಅನ್ನೋದೇ ಒಪ್ಕೊಂಡಿದೆ ಎಸ್ ನಮಗೆ ಅರಬ್ ರಾಷ್ಟ್ರದಿಂದ ಹೆಚ್ಚಾಗಿ ಏನೊಂದು ತೈಲವನ್ನು ಖರೀದಿಸಬೇಕು ಅಂದ್ಕೊಳ್ಳಿ ಎಲ್ಲ ಒಂದು ಕಡೆ ಡಾಲರಲ್ಲಿ ವ್ಯವಹಾರ ನಡೀತಿತ್ತು ಬೇಡ ಭಾರತದ ರೂಪಾಯಿ ಮತ್ತು ಯು ಎ ಇನ ಧೀರಂ ಇವುಗಳನ್ನು ನೇರವಾಗಿ ಬಳಸೋಣ ನಾವ್ಯಾಕೆ ಮೇಲೆ ಡಿಪೆಂಡ್ ಆಗಬೇಕು ಅದಕ್ಕೆ ಹೆಚ್ಚಿನ ಟ್ಯಾಕ್ಸನ್ನು ಯಾಕೆ ಕೊಡಬೇಕು ನಮ್ಮ ದೇಶದ ಹಣ ನಿಮ್ಮ ದೇಶದಲ್ಲಿ ಚಲಾವಣೆ ಆಗಲಿ ನಿಮ್ಮ ದೇಶದ ಹಣ ನಮ್ಮ ದೇಶದಲ್ಲಿ ಚಲಾವಣೆ ಆಗಲಿ ಒಪ್ಪಂದಕ್ಕೆ ಅಂದರೆ ಐ ಮೀನ್ ಹಣ ಇಟ್ಬಿಟ್ಟಿಲ್ಲಿ ಬಳಸ್ಕೊಳ್ಳಿ ಅಂತಲ್ಲ ಅನಿವಾರ್ಯ ಕಾರಣಗಳಿಗೆ ಅನಿವಾರ್ಯ ಕಾರಣಗಳಿಗೆ ಪ್ರವಾಸಿಗರಿಗೆ ಅಥವಾ ಉಪದೇಶಗಳ ನಡುವೆ ವ್ಯಾಪಾರ ವಹಿವಾಟಿಗೆ ಇಂತಹ ಪರಿಸ್ಥಿತಿಯಲ್ಲಿ ಆರಾಮಾಗಿ ಯಾವುದೇ ಗೊಂದಲದೆ ಬಳಸಬಹುದು ಅಂತ ಎಸ್ ವೀಕ್ಷಕರೇ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಗಡಿಯಾಚೆಗಿನ ವ್ಯಾಪಾರ ವಹಿವಾಟನ್ನು ಸ್ಥಳೀಯ ಕರೆನ್ಸಿ ಮೂಲಕವೇ ನಡೆಯೋಕ್ಕೆ ಇದೀಗ ಭಾರತ ಮತ್ತು ಯು ಎ ಒಪ್ಪಿಗೆಯನ್ನು ಕೊಟ್ಟಿದೆ ಯು ಎ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೆಯೇ ಯು ಎ ಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜುಯೇದ್ ಅಲ್ ಇವರು ಸುದೀರ್ಘ ಮಾತುಕತೆಯನ್ನು ನಡೆಸಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಹಂಗಾರೆ ಏನು ಕರೆನ್ಸಿ ಒಪ್ಪದಿಂದ ಒಪ್ಪಂದದಿಂದ ಏನು ಲಾಭ ಅಲ್ವಾ ಇದು ಮುಖ್ಯವಾಗಿ ಕೇಳುವಂಥ ಪ್ರಶ್ನೆ ನಮಗೇನು ಲಾಭ ಅಂತ ರಫ್ತುದಾರರು ಮತ್ತು ಆಮದುದಾರರು ಇನ್ನು ತಮ್ಮ ವಹಿವಾಟಿನ ಪಾವತಿಸುವ ಹಣವನ್ನು ಸ್ಥಳೀಯ ಕರೆನ್ಸಿಯಲ್ಲೇ ಪಾವತಿಸ್ಬೋದು ಯು ಮತ್ತು ಭಾರತದ ನಡುವೆ ಉದಾಹರಣೆಗೆ ಭಾರತದವರು ಯು ಎ ಇಂದ ಆಮದು ಮಾಡುವ ತೈಲ ಅಮೆರಿಕನ್ ಡಾಲರ್ ಮೂಲಕ ಹಣ ರವಾನೆ ಆಗ್ತಿತ್ತು ಇನ್ನು ಮುಂದೆ ಭಾರತವ್ರು ರೂಪಾಯಿಯಲ್ಲೇ ಹಣ ಪಾವತಿಸ್ಬೋದು ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ನಾವ್ಯಾಕೆ ಪ್ರತಿ ಸಲ ಡಾಲರ್ 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 ಡಿಪೆಂಡ್ ಆಗೋದು ಅದು ಕಡಿಮೆ ಆಗುತ್ತೆ ಅಂತ ಯು ಎಲ್ಲಿ ನೆಲೆಸಿರುವ ಭಾರತೀಯರು ಸ್ವದೇಶಕ್ಕೆ ಹಣ ರವಾನಿಸುವಾಗ ವಹಿವಾಟಿನಲ್ಲಿ ವಹಿವಾಟಿನ ವೆಚ್ಚ ಕೂಡ ತಗಲ್ತಿತ್ತು ಅಂದರೆ ಟ್ರಾನ್ಸ್ಫರ್ಗೆ ಈಗ ನಮ್ಮ ದೇಶದವರಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ ಇಲ್ಲ ಅಪ್ಪ ಅಮ್ಮಗೆ ದುಡ್ಡು ಹಾಕಬೇಕು ಅದನ್ನು ಕನ್ವರ್ಟ್ ಮಾಡಿ ಡಾಲರ್ಗೋ ಮತ್ತೊಂದಕ್ಕೂ ಮತ್ತು ಇಂಡಿಯನ್ ರೂಪಾಯಿ ಕನ್ವರ್ಟ್ ಮಾಡಿ ಅದನ್ನ ಕಳಿಸೋತಿಗೆ ಅದಕ್ಕೆ ಟ್ಯಾಕ್ಸ್ ಅಂತಾನೆ ಒಂದಷ್ಟು ಆಗ್ಬಿಡ್ತಿತ್ತು ವಹಿವಾಟು ಟ್ಯಾಕ್ಸ್ ವಹಿವಾಟು ತೆರಿಗೆ ಅಂತ ಹೀಗಾಗಿ ವಹಿವಾಟು ವೆಚ್ಚವನ್ನು ಕೂಡ ಕಡಿವಾಣ ಹಾಕ್ಬಹುದು ಮತ್ತು ಕರೆನ್ಸಿ ವಿನಿಮಯಕ್ಕೆ ತಗಲುತ್ತಿದ್ದ ಸಮಯ ಕೂಡ ಈಸಿ ಆಗುತ್ತೆ ಆಮೇಲೆ ಯು ಪಿ ಐನ ಮೂಲಕನೇ ಹಣ ಬಳಸ್ಬೋದು ನಾವೇನು ಯು ಪಿ ಐ ಇಲ್ಲಿ ಫೋನ್ ಪೇ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಆ ಮುಖಾಂತರನೇ ಭಾರತದ ಕರೆನ್ಸಿಯನ್ನು ಅಂದರೆ ದುಬೈ ಅಂದರೆ ಯು ಎ ಏನಲ್ಲಿ ಚಲಾವಣೆಯನ್ನು ಮಾಡ್ಬೋದು ಉಭಯ ದೇಶಗಳು ತಮ್ಮದೇ ವೇಗದ ಪಾವತಿ ವ್ಯವಸ್ಥೆಗಳು ಅಂದರೆ ಲಿಂಕ್ ಮಾಡುವಂತಹ ಒಪ್ಪಂದಕ್ಕೂ ಕೂಡ ಸಹಿ ಹಾಕಿವೆ ಭಾರತದ ಯು ಪಿ ಐ ಮತ್ತು ಯು ಎ ಇನ ಐ ಪಿ ಪಿ ಅಂದರೆ ಇನ್ಸ್ಟೆಂಟ್ ಪೇಮೆಂಟ್ ಪ್ಲಾಟ್ಫಾರ್ಮ್ ಇಲ್ಲಿ ನಾವೇನು ಭಾರತದಲ್ಲಿ ಯು ಪಿ ಐ ಅಂತೀವಿ ಅದೇ ರೀತಿ ಯು ಎನಲ್ಲಿ ಐ ಪಿ ಪಿ ಇನ್ಸ್ಟೆಂಟ್ ಹಾಗೆಯೇ ಪೇಮೆಂಟ್ ಪ್ಲ್ಯಾಟ್ಫಾರ್ಮ್ ಇವುಗಳನ್ನು ಕೂಡ ಭಾರತದ ರುಪೇ ಸ್ವಿಚ್ ಮತ್ತು ಯು ಎ ಇ ಸ್ವಿಚ್ ಹಾಗೆ ಪೇಮೆಂಟ್ ಮೆಸೇಜಿಂಗ್ ವ್ಯವಸ್ಥೆಗಳಾದ ಭಾರತದ ಎಸ್ ಎಫ್ ಎಮ್ ಎಸ್ ಹಾಗೂ ಆದೇಶದ ಮೆಸೇಜಿಂಗ್ ವ್ಯವಸ್ಥೆ ನಡುವೆ ಲಿಂಕ್ ಮಾಡುವ ಒಪ್ಪಂದ ಕೂಡ ಇದಾಗಿದೆ ಎಸ್ ವೀಕ್ಷಕರೇ ಹೀಗಾಗಿ ರುಪಿ ಮತ್ತು ಧೀರಮ್ ಇದೀಗ ದೋಸ್ತಿ ದೋಸ್ತಿ ಯು ಎ ಐ ಮತ್ತು ಭಾರತದ ನಡುವಿನ ಹಣಕಾಸು ವ್ಯವಹಾರ ಮತ್ತಷ್ಟು ಅಗ್ಗ ಮತ್ತಷ್ಟು ಈಸಿ ಬೇರೆ ದೇಶದ ಅಂದರೆ ಡಾಲರ್ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ ಇದು ವಿಶ್ವಗುರು ಮೋದಿಗೆ ಯು ಎ ಇ ಕೊಟ್ಟಿರುವಂತಹ ರೆಸ್ಪೆಕ್ಟು ಮೋದಿಯವರ ಮಾತಿಗೆ ಯು ಎ ಇ ಬೆಲೆ ಹೀಗಾಗಿ ಆರಾಮ್ಸೆ ಹಣದ ವಹಿವಾಟನ್ನು ನಡೆಸ್ಬೋದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು